ನಮಸ್ಕಾರ, ನಾನು ನಿಮ್ಮ ಜೆ ಎಂ ರಾಜಶೇಖರ್ ರಾಣೇಬೆನ್ನೂರಿಂದ. ಭಾಳ ದಿವಸ ಆಯಿತು ನಿಮ್ಮ ಜೊತೆ ನಾನು ಸ್ವಲ್ಪ ಮಾತಾಡೋಕ್ಕಾಗಿರಲಿಲ್ಲ. ಮಾತಾಡೋಕ್ಕೆ ಯಾಕಾಗಲಿಲ್ಲ ಅಂತಂದರೆ, ಒಂದಷ್ಟು ಕರ್ತವ್ಯದ ಜವಾಬ್ದಾರಿಗಳು, ಹೊಣೆಗಾರಿಕೆಗಳು, ಬದ್ಧತೆ ಅನ್ನೋದೊಂದಿರುತ್ತಲ್ಲ. ಸೊ ಹಾಗಾದರೆ ಈಗ ನಾನು ಮಾತಾಡೋಕ್ಕೆ ಹೊರಟಿರೋದೇನು ನಿಮ್ಮ ಜೊತೆ ಅಂದರೆ, ನನಗೆ ಒಂದು ಕಳೆದ 6 ತಿಂಗಳಲ್ಲಿ ಬಂದಿರುವಂತಹ ಫೋನ್ ಕರೆಗಳಲ್ಲಿ, ಸರ್ ನಾನು ಅರ್ಜಿ ಹಾಕಿದ್ದೆ, ಯಾವ ಅಧಿಕಾರಿನೂ ಮಾಹಿತಿ ಕೊಡ್ತಾ ಇಲ್ಲ. ಸರ್ ನಾನು ಅರ್ಜಿ ಹಾಕಿದ್ದೆ 30 ದಿನದ ಮೇಲೆ ಕಳಿಸಿದ್ದಾರೆ, 30ನೇ ದಿನಕ್ಕೆ ಪೋಸ್ಟ್ ಮಾಡಿದ್ದಾರೆ. ಈ ಥರ ನ್ಯೂನತೆಗಳ ಸಮಸ್ಯೆಗಳನ್ನು ಟ್ರೇಸ್ ಮಾಡೋದಕ್ಕೂ ನಾವು ಹೋರಾಟ ಮಾಡ್ತಾ ಇರೋವಂಥದ್ದು. ಹೋರಾಟಗಾರರು ಅಂದರೆ ಯಾರು ಹೋರಾಟಗಾರರು? ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಹೋರಾಟಗಾರನೇ. ಈ ಜೀವನದಲ್ಲಿ ಗೆಲ್ಲೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಿರ್ತೀವಿ. ಯಾವುದೋ ಒಂದು ಓದ್ತೀವಿ, ಪಾಸ್ ಆಗಬೇಕು ಅಂತೀವಿ. ಜೀವನಕ್ಕೋಸ್ಕರ ಏ ಇಲ್ಲ, ನಾನು ಇಂಥ ಒಳ್ಳೆ ನೌಕರಿ ಮಾಡಬೇಕು ಅಂತೀವಿ. ಇನ್ನು ಕೆಲವರೇ, ನಾನು ಗುಲಾಮನಾಗಿರೋಕ್ಕೆ ಇಷ್ಟಪಡೋದಲ್ಲ ರೀ, ಯಾರಿಗಿರಿಗೆ ಬೇಕು, ನಾನು ಸ್ವತಂತ್ರವಾಗಿ ಬದುಕ್ತೀನಿ, ನಾನು ಬಿಸ್ನೆಸ್ ಮಾಡ್ತೀನಿ ಅಂತಾರೆ. ಮತ್ತು ಕೆಲವರು ಈ ದಾರಿ, ಈ ಎಲ್ಲ ಎಡರು ತೊಡರುಗಳ ಒಂದು ಹಾವು ಏಣಿ ಆಟದ ಚದುರಂಗದ ಆಟದ ಈ ಜೀವನದಲ್ಲಿ ನಾನು ಗೆಲ್ಲಬೇಕು ಅನ್ನೋದಾದರೆ, ಆ ಗೆಲುವಿಗೆ ಜ್ಞಾನ ಇದ್ದರೆ ಮಾತ್ರ ಸಾಧ್ಯ. ಜ್ಞಾನ ಮತ್ತು ಅನುಭವ ಈ ಎರಡೂ ಇಲ್ಲ ಅಂದರೆ ಬಹುಶಃ ನಾವು ಈ ಜಗತ್ತಿನಲ್ಲಿ ಯಾವುದನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಯಾವುದನ್ನು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾವು ಗೆಲ್ಲೋದಕ್ಕೋಸ್ಕರ ಏನು ಮಾಡಬೇಕು? ಜ್ಞಾನವನ್ನು ಬೆಳೆಸ್ಕೋಬೇಕು. ಸಂಪ್ರದಾಯಗಳು ಉಳ್ಕೊಂಡಿದ್ದಾವ. ಇವತ್ತಿನ ದಿವಸ ನೀವು ಒಂದು ವಿವಾಹವಾಗಿ ನೀವು ಕೌಟುಂಬಿಕ ಜೀವನಕ್ಕೆ ಬಂದರೆ ಅಂದರೆ, ಸಾಂಪ್ರದಾಯಿಕ ವಿಧಾನಗಳ ಮೂಲಕ ನೀವು ಬಂದರೂ ಕೂಡ ನೀವು ವೈವಾಹಿಕವಾದ ರಿಜಿಸ್ಟ್ರೇಷನನ್ನು ಮಾಡಿಸ್ಲೇಬೇಕು. ಇದು ಅನಿವಾರ್ಯ. ಇದು ಯಾಕೆಂದರೆ ಪ್ರತಿಯೊಂದಕ್ಕೂ ಕಾನೂನು, ಪ್ರತಿಯೊಂದಕ್ಕೂ ನ್ಯಾಯಾಲಯ, ಪ್ರತಿಯೊಂದಕ್ಕೂ ಒಂದು ನಿಯಮ. ನೀವು ಆಶ್ಚರ್ಯ ಪಡ್ತೀರಿ, ನಾವು ನಮಗೆ ಗೊತ್ತಿಲ್ಲದೇ ಪ್ರತಿನಿತ್ಯ 25,000 ನಿಯಮಗಳನ್ನು ಅನುಸರಣೆ ಮಾಡ್ತೀವಿ. 25,000 ನಿಯಮಗಳು. ಈಗ ಉದಾಹರಣೆಗೆ ಹೇಳ್ತೀನಿ ನಿಮಗೆ. ನೀವು ದಾರಿಗೆ ಹೋಗ್ತಿರ್ತೀರಿ, ಸಾಮಾನ್ಯವಾಗಿ ಎಡಕ್ಕೆ ತಾನೇ ಹೋಗೋದು, ಎಡಕ್ಕೆ ಹೋಗ್ತೀವಿ. ಬಸ್ಸಿಗೆ ಹೋಗ್ಬೇಕು ಅಂತಂದ್ರೆ ಏನು ಮಾಡ್ತೀವಿ? ಟಿಕೆಟ್ ತೊಗೋತೀವಿ. ಅದು ನಿಯಮ, ಅದು ಇದು ಒಂದು ನಿಯಮ. ಬದುಕಿನಲ್ಲಿ ನಿಯಮಗಳಿದ್ದಾವೆ, ನಿಯಮಗಳಿಗೆ ಕಾನೂನುಗಳಿದ್ದಾವೆ, ಕಾನೂನುಗಳಿಗೆ ಈ ಬದುಕು ಬದ್ಧವಾಗಿರಬೇಕು. ಇಲ್ಲದೆ ಹೋದ್ರೆ ಭಾಳ ಕಷ್ಟ ಜೀವನದಲ್ಲಿ, ಈಜಾಡೋದು ಭಾಳ ಕಷ್ಟ. ನೀವು ಈಜಾಡೋದಕ್ಕೆ ತುಂಬ ಸರಳ. ಈಗ ಉದಾಹರಣೆಗೆ, ನಮ್ಮದೊಂದು ಏನೋ ಕಾನೂನಿನ ಸಮಸ್ಯೆ ಬಂತು, ಅಥವಾ ಮನೆ ಜಗದ ಸಮಸ್ಯೆ ಬಂತು, ಕುಟುಂಬದ ಸಮಸ್ಯೆ ಬಂತು, ನೌಕರಿ ಒಳಗೆ ಸಮಸ್ಯೆ ಬಂತು, ಸ್ವಾವಲಂಬಿಯಾಗಿ ನಾವು ಬದುಕ್ತಾ ಇದ್ದೀನಿ, ಸ್ವತಂತ್ರ ಜೀವನ ನಡೆಸ್ತಾ ಇದ್ದೀನಿ, ಸ್ವಂತ ಉದ್ದಿಮೆ ಮಾಡ್ತಾ ಇದ್ದೀನಿ ಅಂದರೂ ಒಂದು ಸಮಸ್ಯೆ ಬಂತು. ಆ ಕಾನೂನಿನ ಚೌಕಟ್ಟಿನ ಒಳಗೆ ನನ್ನ ಸಮಸ್ಯೆನ ನಾನೇ ಬಗೆಹರಿಸ್ಕೊಳ್ಬೇಕು. ಬೇರೆ ಯಾರಾದ್ರ ಕೈ ಕೊಟ್ರೆ ಆತ ಅಡ್ಡದಿಡ್ಡು ದುಡ್ಡು ಕೇಳ್ತಾನೆ ನಿಮಗೆ 100%. ನಾನು ಒಂದು ಈ ಪುಸ್ತಕವನ್ನು ಅಂದರೆ ಮಾಹಿತಿ ಹಕ್ಕು ದರ್ಬಾರ್ ಮನೆಯಿಂದ ರಾಜನ ಮಹಾರಾಜರ ರಾಜಭಾರ, ಮನೆಯಿಂದ ಕೂತ್ಕೊಂಡು ದೇಶ ಆಳ್ಬೇಕು. ನೀವು ಸರ್ಕಾರದ ಸೇವೆಗಳಿಗೋಸ್ಕರ ನೀವು ಮನೆಗೆ ಹೋಗೋದಲ್ಲ, ಮನೆಗೆ ಸರ್ಕಾರದ ಸೇವೆಗಳು ಬರಬೇಕು. ಇದು ಸರ್ಕಾರದ ಉದ್ದೇಶನೂ ಅದೇನೇ ಇರೋದು. ನಾವೇನು ಮಾಡ್ತೀವಿ? ಅರ್ಜಿ ಹಾಕ್ತೀವಿ. ಒಂದು ವಾರ ಆಯ್ತಲ್ಲ, ಏನೂ ಬರಲಿಲ್ಲ ತಾನೆ, ಅವರಿಂದ ಫೋನ್ ಹೊಡಿತೀವಿ ಅವ್ರಿಗೆ. ಯಾಕೆ ಫೋನ್ ಮಾಡ್ತೀರೋ ಅವ್ರಿಗೆ? ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ನಿಮಗೆ? ಬರಲಿ ಬಿಡಿ, ವೇಟ್ ಮಾಡಿ, ಸಮಯ ಇರುತ್ತಲ್ಲ. ನಾನು ಈ ಗ್ರಂಥವನ್ನು ನಿಮಗೆ ಕೊಟ್ಟಿರೋ ಉದ್ದೇಶ, ನೀವು ಚೆನ್ನಾಗಿ ಅಧ್ಯಯನ ಮಾಡಲಿ, ನೀವು ಚೆನ್ನಾಗಿ ಬೆಳವಣಿಗೆ ಆಗಲಿ, ನೀವು ಇದನ್ನು ಇಟ್ಟುಕೊಂಡ್ಬಿಟ್ಟು ಜೀವನ ಗೆಲ್ಲಲಿ. ಜೀವನ ಒಂದು ಯುದ್ಧಕಾಂಡ. ಈ ಯುದ್ಧಕಾಂಡ ಸೋಲಿನ ಮೆಟ್ಲಲ್ಲ, ಗೆಲುವಿನ ಪ್ರತಿಯೊಂದು ಮೆಟ್ಲು ಗೆಲುವಿನ ಮೆಟ್ಲಾಗಬೇಕು ಅನ್ನೋಂಥದ್ದು ಈ ಪುಸ್ತಕದ ಉದ್ದೇಶ. ಇದು ಪುಸ್ತಕ ಅಲ್ಲ, ಒಂದು ಹೊತ್ತಿಗೆ ಅಲ್ಲ, ಇದು ಮಹಾಗ್ರಂಥ. ಇದು ನನ್ನ ಸ್ನೇಹಿತರು, ಇದು ಏ ಸಾರ್, ಇದು ಒಂದು ರೀತಿ ನಿಮಗೆ ಭಗವದ್ಗೀತೆ ಇದ್ದಂಗೆ ರೀ ನಮಗೆ ಅಂತ ಹೇಳ್ತಾರೆ. ನನ್ನ ಬದುಕಿಗೆ ನಾನೇ ಪರಿವಿಡಿ ಬರ್ಕೋಬೇಕು ಕಣ್ರಿ. ಯಾವ ದೇವರು ಯಾವ ಹಣೆ ಬರೋನ ಬರೆಯೋಕ್ಕೆ ಸಾಧ್ಯ ಇಲ್ಲ. ಹೆತ್ತವರು ಹಣೆ ಎಕ್ಕಿ ಇಡೋಕ್ಕೆ ಸಾಧ್ಯ ಇಲ್ಲ, ನೆನ್ಪಿಟ್ಕೊಂಬಿಡ್ರಿ. ಹಣೆ ಎಕ್ಕಿ ಕೊಡಿದರೆ ಹಣದವರೆ ಬೇಕಿಲ್ಲ. ಗಾದೆಗಳೇ ಆ ಮಾತುಗಳು, ಅನುಭವದ ಮಾತುಗಳವು. ಆ ಅನುಭವದ ಮಾತುಗಳನ್ನು ನಾವು ಕಟ್ಕೊಂಡು ಬೀಳ್ಬೇಕಾಗಿದೆ, ಜ್ಯೋತಿ ಬೀಳ್ಬೇಕಾಗಿದೆ. ಅನುಭವದ ಮಾತುಗಳಿಗೆ ಜ್ಯೋತಿ ಬೀಳ್ಬೇಕಾಗಿದೆ. ಒಂದು ನೆನ್ಪಿಟ್ಕೊಳ್ಳಿ, ಅದರ ಜೊತೆಗೆ ಒಂದು ಸಾಮಾನ್ಯವಾದ ಜ್ಞಾನವನ್ನು ನಾವು ಬಳಸ್ಕೊಳ್ಬೇಕು.
ಆ ಸಾಮಾನ್ಯವಾದ ಜ್ಞಾನ ನಮಗಿಲ್ಲ ಅಂತ ಅಂದರೆ ನಮ್ಮನ್ನು ಯಾರು ಬೇಕಾದರೂ ಆಟ ಆಡಿಸ್ತಾರೆ. ನಿಮಗೆ ಆಟ ಆಡಿಸೋದಕ್ಕೆ ನಿಮ್ಮ ತೆರಿಗೆ ಹಣದಲ್ಲಿ ಬದುಕುವಂತಹ ಒಂದು ಇಡೀ ಒಂದು ವ್ಯವಸ್ಥೆಯ ಆಡಳಿತಾತ್ಮಕ ವ್ಯವಸ್ಥೆಯನ್ನು ನೀವು ಮನೆಯಲ್ಲಿ ಕೂತ್ಕೊಂಡು ನಿಯಂತ್ರಿಸೋದಕ್ಕೆ ಬೇಕಾಗಿರುವಂಥ ಸರ್ಕಾರವೇ ರೂಪಿಸಿರುವಂತಹ ಸಂವಿಧಾನಿಕ ಹಕ್ಕು, ಸಂವಿಧಾನದ ವಿಧಿ ಅನುಚ್ಛೇದ ಅಂತಾರೆ, ವಿಧಿ ಅಥವಾ ಅನುಚ್ಛೇದ ಅಂತ ನಾವು ಹೇಳ್ತೀವಿ. ಅದಕ್ಕೆ 19(1)(a) ಮತ್ತು 21 ಅಡಿ ಒಳಗೆ ನೀವು ಎಂಥೆಂಥ ಸಮಸ್ಯೆಗಳಿಗೆ ಪರಿಹಾರಗಳಿಗೆ ಪರಿಹಾರವಾಗಿ, ಪರಿಹಾರಗಳಿಗೆ ಪರಿಹಾರವಾಗಿ, ವಿನಾಯಿತಿಗೆ ವಿನಾಯಿತಿಗೆ ಒಳಪಡುವಂತಹ ಕಾನೂನಿನ ವಿಷಯಾಂಶಗಳನ್ನು ತುಂಬ 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 ನಿಮ್ಮ ಭಾಷೆಯಲ್ಲಿ, ನಿಮ್ಮದೇ ಭಾಷೆಯಲ್ಲಿ, ನಿಮ್ಮ ನೀವು ಮಾತನಾಡುವಂಥ ಸರಳವಾದ ಭಾಷೆಯಲ್ಲಿ ಈ ಪುಸ್ತಕ ನೀವು ಓದ್ಕೋತಾ ಹೊರಟ್ರೆ ನಾನೇ ಕೂತ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನೇನೋ ಅನ್ನೋ ರೀತಿ ಒಳಗೆ ಈ ಪುಸ್ತಕವನ್ನು ಬರೆದಿದ್ದೀನಲ್ಲ, 6 ವರ್ಷ ಕಷ್ಟಪಟ್ಟು ಬರೆದಿರೋದು ಇದು. ನೀವೊಂದು 60 ದಿವಸ ಕೂತ್ಕೊಂಡು ಓದೋಕ್ಕಾಗಲ್ವಾ ಇದನ್ನ? ಓದ್ರಿ, ಒಂದು ಬಾರಿ ಓದ್ರಿ ಸಾಕು, ನೀವು ಅಡ್ವೊಕೇಟ್ ಆಗಿಬಿಡ್ತೀರಿ. ಅಡ್ವೊಕೇಟ್ ಆಗಬೇಕು, ಸರ್ಟಿಫಿಕೇಟ್ ಓರಿಯೆಂಟೆಡ್ ನಮಗೆ ಬೇಕಾದ ಜನ ಸಿಗ್ತಾರೆ ಕೋರ್ಟ್ನಲ್ಲಿ ಹೋದರೆ. ಅನುಭವದಲ್ಲಿ, ಜ್ಞಾನದಲ್ಲಿ, ಯಾಕೆ ಯಾರಾದ್ರೂ ಸ್ವತ್ತ ಅದು ಕಾನೂನು ಏನಲ್ವಲ್ಲ, ಸಂವಿಧಾನ ನಮ್ಮ ಹಕ್ಕದು, ಸಂವಿಧಾನಿಕ ಹಕ್ಕು, ನಾಗರಿಕ ಹಕ್ಕು, ಬಳಸ್ಕೊಳ್ಳಿ, ಚೆನ್ನಾಗಿ ಬಳಸ್ಕೊಳ್ಳಿ. ನನ್ನ ಮೊಬೈಲ್ ಸಂಖ್ಯೆ 9444862028 9446862 ಇದೇ ಸಂಖ್ಯೆಗೆ ನೀವು 1600 ರೂಪಾಯಿ ಕೊಟ್ಟರೆ ಈ ಪುಸ್ತಕ ನಿಮ್ಮ ಮನೆಗೆ ರಿಜಿಸ್ಟರ್ಡ್ ಪೋಸ್ಟ್ನಲ್ಲಿ ಬರುತ್ತೆ. ಇಂಥ ಒಂದು ಅತ್ಯುತ್ತಮವಾದ ಪುಸ್ತಕ ನಿಮ್ಮ ಮನೆ ಇಲ್ಲ ಅಂದರೆ, ನೀವು ಅದನ್ನು ಓದ್ತಾ ಇಲ್ಲ ಅಂದರೆ, ನೀವು ತೊಗೊಂಡಿದ್ರೂ ಕೂಡ ಓದೋದಿಲ್ಲ ಅಂತ ಅಂದರೆ, ಬಹುಶಃ ನಿಮ್ಮ ಜೀವನದಲ್ಲಿ ಬರುವಂತಹ ಮಹತ್ತರವಾದ ಅವಕಾಶವನ್ನು ನೀವು ಕಳ್ಕೊಂಡಿದ್ದೀರಿ ಅಂತ ಅರ್ಥ, ಕಳ್ಕೊಂಡಿದ್ದೀರಿ ಅಂತ ಅರ್ಥ. ಇದು ನನ್ನ ಯಾವುದೋ ಒಂದು ಲಾಭ, ಯಾವುದೋ ಒಂದು ಬಿಸ್ನೆಸ್ಗೋಸ್ಕರ ಮಾಡಿಲ್ಲ ರೀ ಈ ಗ್ರಂಥನ. ನಾನು ಇದ್ದಾಗ ನಾನು ನಿಮ್ಮ ಜೊತೆಗೆ ಇರ್ತೀನಿ, ಇಲ್ಲದೇ ಇದ್ದಾಗ ಹೆಸರಿರಬೇಕು, ಉಸಿರು ನಿಂತಾಗ ಹೆಸರಿರಬೇಕು, ಅದಕ್ಕೋಸ್ಕರ ಬರೆದಂಥ ಪುಸ್ತಕ ನಾನು ಇದನ್ನು. ನೀವಿದನ್ನು ಎಷ್ಟು ಕಾಲ ಬೇಕಾದ್ರೂ ಇಟ್ಕೊಂಡು ಓದಿ, ಇದೇ ಚೌಕಟ್ಟಿನೊಳಗೆ ನಾವು ಬದುಕಬೇಕಾಗುತ್ತೆ. ಅದರ ಜೊತೆಗೆ ಈ ಪುಸ್ತಕವನ್ನು ಓದ್ತಾ ಓದ್ತಾ ನೀವು ನಿಮ್ಮದೇ ಆದ ಕೆಲವು ಪರಿಹಾರಗಳನ್ನು ಮುಂದಾಲೋಚನೆಯನ್ನು ಬಳಸೋದ್ರ ಮೂಲಕ ಇದರಲ್ಲಿರುವಂಥ ನ್ಯಾಯಾಲಯದ ಆದೇಶಗಳನ್ನು ಬಳಸ್ಕೊಳ್ರಿ. ನೀವು ಏನಾರು ಅರ್ಜಿ ಹಾಕಿದರೆ ರಿಟರ್ನ್ ಅವ್ರು ಉತ್ತರ ಕೊಡ್ತಾರೆ, ಏ ಇದು ಕೊಡೋಕ್ಕಾಗಲ್ಲ, ಇಂಥ ಹೈಕೋರ್ಟ್ ಇಂಥವ್ರು ಸುಪ್ರೀಂ ಕೋರ್ಟ್ ಹಿಂಗಿರ್ತತೆ ಅಂತ ಹೇಳ್ತಾರೆ. ಬಟ್ ಯಾವುದೇ ಹೈಕೋರ್ಟು, ಸುಪ್ರೀಂ ಕೋರ್ಟ್ಗಳು ನಾಗರಿಕ ಹಕ್ಕುಗಳನ್ನು ರಕ್ಷಣೆ ಮಾಡ್ತವೆ ಹೊರತು ನಿರಾಕರಿಸುವುದಿಲ್ಲ. ಭ್ರಷ್ಟರು ಭ್ರಷ್ಟಾಚಾರವನ್ನು ಭ್ರಷ್ಟಾಚಾರದಿಂದ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಆವಾಗ ನಾಗರಿಕರು ಮಾಹಿತಿ ಕೊಬಳಿಸಿ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಂತ ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಯಾಕಪ್ಪ ಮನೆಯಲ್ಲೇ ಕೂತ್ಕೊಂಡು ಒಂದು ಅಪ್ಲಿಕೇಶನ್ ಬರೆದು ಪೋಸ್ಟ್ನಾಗ ಹಾಕಿ ಪೋಸ್ಟ್ನಾಗ ತರಿಸಿಕೊಳ್ರಿ, ಯಾವತ್ತೂ ಅಧಿಕಾರಿಗಳಿಗೆ ಫೋನ್ ಮಾಡಬೇಡಿ, ಭಾಳ ಡೇಂಜರಸ್. ಈ ವ್ಯವಸ್ಥೆ ಅತ್ಯಂತ ಸೂಕ್ಷ್ಮವಾಗಿದೆ. ನೀವು ಯುದ್ಧ ಮಾಡೋದಕ್ಕೋಸ್ಕರ ಅಂತ ನಿಮಗೋಸ್ಕರ ಯುದ್ಧ ಮಾಡಿ, ಬೇರೆಯವ್ರಿಗೆಲ್ಲ, ನೀವು ಗೆಲ್ಲೋದಕ್ಕೋಸ್ಕರ, ನೀವು ಶಾಂತಿಯಿಂದ ಇರೋದಕ್ಕೋಸ್ಕರ, ನೀವು ನೆಮ್ಮದಿಯಿಂದ ಇರೋದಕ್ಕೋಸ್ಕರ ಮಾಧ್ಯಮಗಳ ಬಗ್ಗೆ ತಲೆ ಕಷ್ಕೊಳಕ್ಕೆ ಹೋಗ್ಬೇಡಿ. ನೀವು ಓದಿ ಒಂದು ಬರೀ ಇದನ್ನು, ಆಮೇಲೆ ಮಾತಾಡಿ. ಸುಮ್ಮನೆ ಓದಂಗಿಲ್ಲ, ಬಿಡೋಂಗಿಲ್ಲ, ಮಾತಾಡೋದು ಸುಮ್ಮನೆ, ಏ ಅದ್ರಾಗ ಏನಿದೆ, ಭಾಳ ಕಾಸ್ಟ್ಲಿ ಆಯಿತು. ಈ ಪುಸ್ತಕ ನಿಮಗೆ ಮಾರುಕಟ್ಟೆಗೆ ಬಿಟ್ಟರೆ 5,000 ರೂಪಾಯಿಗೆ ಮಾರಾಟ ಮಾಡ್ತಾರೆ ಇದನ್ನ, ಮಧ್ಯವರ್ತಿಗಳಿಗೆ ಹಂಚರಿದು ಹೋಗುತ್ತೆ. ನಾನು ಲಾಭರಹಿತ ನಷ್ಟರಹಿತ, ನೋ ಲಾಸ್ ನೋ ಪ್ರಾಫಿಟ್, ಆ ವಿಧಾನದಲ್ಲಿ ಬರ್ದಿರೋ ಬುಕ್ ಇದು. ಒಮ್ಮೆ ಓದ್ರಿ ಸಾಕು, ನಿಮ್ಮ ಜೀವನದಲ್ಲಿ ನೀವು ಹಿಂದಕ್ಕೆ ತಿರುಗಿ ನೋಡೋದಿಲ್ಲ. ಇದನ್ನು ನಾನು ನಿಮಗೆ ಕೊಡುವಂಥ ಚಾಲೆಂಜ್, ಸವಾಲಿದು, ಸ್ವೀಕರಿಸ್ತೀರಾ? ಹಾಗಿದ್ದರೆ ಈ ಗ್ರಂಥನ ನಿಮ್ಮ ಮನೆಗೆ ತರಿಸ್ಕೊಂಡು ಓದಿ, ಅಧ್ಯಯನ ಮಾಡಿ. 6 ವರ್ಷ ನಾನು ಕಷ್ಟಪಟ್ಟಿದ್ದೀನಿ, ನೀವು 60 ದಿವಸ ಓದಬೇಕಷ್ಟೆ. ಇದಕ್ಕೆ ಮುನ್ನುಡಿ ನಿಮ್ಮ ಹಣೆ ಬರಹವನ್ನು ನೀವೇ ಬರ್ಕೋಬೇಕು ಅಂತ ಹೇಳಿದೆ ನಾನು. ಯಾವ ವಿಧಿನೂ ಬರೆಯೋದಿಲ್ಲ, ಯಾವ ದೇವರೂ ಬರೆಯಲ್ಲ, ಹಡೆದವರು ಕೂಡ ನಿಮ್ಮ ವಿಧಿ ಲಿಖಿತವನ್ನು ಬರೆಯೋಕ್ಕಾಗಲ್ಲ. ನಿಮ್ಮ ವಿಧಿ ಲಿಖಿತವನ್ನು ನೀವೇ ಬರ್ಕೋಬೇಕು, ಅದನ್ನು ಈ ಪುಸ್ತಕ ಹೇಳುತ್ತೆ. ತಗೋತೀರಾ? ತಗೊಳ್ಳಿ, ಓದ್ರಿ, ಓದ್ರಿ, ಆಮೇಲೆ ನೋಡಿ, ಆಮೇಲೆ ಮಾತಾಡೋಣ ಈ ಬಗ್ಗೆ. ನಾವು ನೀವು ಮತ್ತೆ ಚರ್ಚೆಗೆ ಬರೋಣ. ಚರ್ಚೆಗೆ ಬರೋ ಕಾಲ ಅತಿ ಶೀಘ್ರದಲ್ಲಿ ಬರುತ್ತೆ, ನಾವು ನೀವು ಸೇರೋಣ ಅಂತ. ಈ ಪುಸ್ತಕ ತಗೊಂಡು ಓದಿ, ಗೆಲ್ಲೋದಕ್ಕೆ ನಿಮ್ಮ ಬದುಕಿಗೆ ಮುನ್ನುಡಿಯನ್ನು ನೀವೇ ಬರ್ಕೊಳ್ಳಿ.
ನಿಮ್ಮ ವಿಧಿ ಹಣೆ ಬರಹದ ಪರಿವಿಡಿಯನ್ನು ನೀವೇ ಸಿದ್ಧ ಮಾಡಿಕೊಳ್ಳಿ. ಗೆಲ್ಲೋದಕ್ಕೆ ಬೇಕಾ? ಹಾಗಿದ್ದರೆ ಮಾಹಿತಿ ಹಕ್ಕು ದರ್ಬಾರ್ ನಿಮ್ಮ ಮನೆಯಲ್ಲಿ ಇರಬೇಕು. ತಗೋತೀರಿ ಅಂತ ನಾನು ನಿರೀಕ್ಷಿಸ್ತೇನೆ. ಗುಡ್ ನೈಟ್. ಮತ್ತೊಮ್ಮೆ ಸಿಗೋಣ ಶುಭ ಮುಂಜಾನೆಯೊಂದಿಗೆ. ಪ್ರತಿ ದಿನವೂ ಮುಂಜಾನೆ ರಾತ್ರಿ ಆಗುತ್ತೆ. ರಾತ್ರಿ ಕಳೆದು ಬೆಳಗಾಗುತ್ತೆ. ರಾತ್ರಿಯ ಕತ್ತಲೆಯ ಸವಿ ನೆನಪುಗಳು ಬೆಳಗಿನಲ್ಲಿ, ಬೆಳಕಿನ ಅವಧಿಯಲ್ಲಿ, ಸೂರ್ಯನ ಕಿರಣದ ನಡುವೆ, ನಮ್ಮ ಬದುಕಿನ ಅವ್ಯಾಹತವಾದ ನಡೆಯಲ್ಲಿ ಈ ಪುಸ್ತಕದಲ್ಲಿರುವಂಥ ಎಲ್ಲ ವಿಷಯಾಂಶಗಳು ನಿಮ್ಮ ಬದುಕನ್ನು ಬೆಳಗಲಿ ಅಂತ ನಾನು ಹಾರೈಸ್ತೇನೆ. ನಮಸ್ತೆ.